ಬೆಂಗಳೂರಲ್ಲಿ ಪತ್ತೆಯಾಗಿದೆ ಇನ್ನು ಅಧಿಕೃತವಾಗಿ ನನಗೆ ವರದಿ ಬಂದಿಲ್ಲ. ಚೈನಾದಿಂದ ಬಂದಿರತಕ್ಕಂಥ ಒಂದು ವ್ಯಕ್ತಿ ಕೂಡ ಇದ್ದಾರೆ. ಹಾಗಾಗಿ ಅದು ಜಿನೋಮಿಕ್ ಸೀಕ್ವೆನ್ಸಿಂಗ್ ಹೋಗಿ ವರದಿ ಬಂದ ಮೇಲೆ ಖಂಡಿತ ನಿಮಗೆ. ಅದನ್ನು ಹೇಳಿದ್ನಲ್ಲ, 2% ರ್ಯಾಂಡಮ್ ಆಗಿ ಚೆಕ್ ಮಾಡ್ತೀವಿ. ಎಲ್ಲ ಸಿಂಪ್ಟೊಮ್ಯಾಟಿಕ್ ಪ್ಯಾಸೆಂಜರ್ಸ್ನ ಕ್ವಾರಂಟೈನ್ ಮಾಡ್ತೀವಿ ಮತ್ತು ಅವ್ರಿಗೆ ಟೆಸ್ಟ್ ಮಾಡ್ತೀವಿ. ಸರ್, ಈಗ ಯುವರ್ ಸೆಲೆಬ್ರೇಷನ್ ಮಾಡ್ತೀವಿ ಹೇಳಿದ್ರಿ 2 ದಿನ, ಬಟ್ ಈಗ ಏನು ಅಂತ ಅದೇ ಬೂಸ್ಟರ್ ಡೋಸು ಮತ್ತೆ ಮಾಸ್ಕ್ ವಿಚಾರ ಇದೆಲ್ಲ ಕಡ್ಡಾಯ ಹೇಗೆ ಸಾರ್ವಜನಿಕ? ನೋಡಿ, ಈಗಾಗಲೇ ಡಾಕ್ಟರ್ ಸುಧಾಕರ್ ಅವರು ಹೇಳಿದ್ದಾರೆ ಬೂಸ್ಟರ್ ಡೋಸನ್ನು ತಗೊಳ್ಳೋದು ಒಳ್ಳೆಯದು. ಈಗೆಲ್ಲ ವ್ಯಾಕ್ಸಿನೇಷನ್ ಮಾಡೋವಂಥದ್ದು ಕಂಪಲ್ಸರಿ ಎಲ್ಲೂ ಇಲ್ಲ. ತಗೊಬೇಕು ಅಂತ ನಾವು ಮಾಡಿದ್ದೀರಿ, ಅದನ್ನು ಫಸ್ಟು ಮತ್ತು ಸೆಕೆಂಡ್ ಡೋಸ್ ಆಗಿದೆ. ಥರ್ಡ್ ಡೋಸ್ 20% ಮಾತ್ರ ತೊಗೊಂಡಿದ್ದಾರೆ, ಇನ್ನು 80% ಜನ ತೊಗೊಂಡಿಲ್ಲ. ಅದಕ್ಕೆ ಅವೇರ್ನೆಸ್ಸು ಕಾರ್ಯಕ್ರಮಗಳು ನಾಳೆಯಿಂದ ಶುರು ಮಾಡ್ತೀರಿ. ಅವೇರ್ನೆಸ್ಸು ಕಾರ್ಯಕ್ರಮ ಮಾಡಬೇಕು ಅನ್ನೋ ಪ್ರಚಾರ ಇವೆಲ್ಲವನ್ನು ಶುರು ಮಾಡ್ತೀರಿ. ಹೆಚ್ಚು ಜನ ಈ ಡೋಸ್ ಮೋರ್ ದೆನ್ 50 ಮೇಲೆ ದಾಟಿಸುವಂಥದ್ದಕ್ಕೆ ಪ್ರಯತ್ನವನ್ನು ಆರೋಗ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆಯವರು ಎಲ್ಲ ಕಡೆ ಮಾಡ್ತೀರಿ, ಅವೇರ್ನೆಸ್ ಕೊಡ್ತೀರಿ, ಎಲ್ಲರೂ ತೊಗೊಬೇಕು ಅಂಥೇಳಿ. ಯಾವುದೋ ಒಂದು ಸಂದರ್ಭದಲ್ಲಿ ಕೋವಿಡ್ ಜಾಸ್ತಿ ಆಗದ ಕ್ಯೂ ನಿಂತ್ಕೊಳ್ಳೋದ್ರ ಬದಲು ಈಗಲೇ ತಗೊಂಡ್ರೆ ಒಳ್ಳೆಯದು ಅಂತ.